ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಡಾಂಡಿಯಾ ಫಂಕ್ಷನ್ ಇತ್ತು. ಅಲ್ಲಿ ಸ್ವಲ್ಪ ಇನ್ಫಾರ್ಮೇಟಿವ್ ಆಗೂ ಇತ್ತು, ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು, ಹಾಗೆ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಎಸ್ಪೆಷಲಿ ತಾಯಂದಿರಿಗೆ ಡಾಂಡಿಯಾ ಫಂಕ್ಷನ್ ಅಂತ ಅವ್ರು ಮಾಡಿದ್ದು ಚೆನ್ನಾಗಿತ್ತು. ಹಾಗಾಗಿ ನಾನು ಈ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಅಲ್ಲಿ ಏನೇನು ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಹಾಗಿದ್ರೆ ನೋಡ್ತೀರಾ ಏನು ಹೇಗೆ ಮಾಡಿ ಎಂಜಾಯ್ ಮಾಡಿದ್ವಿ ಅಂತ? ಇದು ಅವಳ ಸ್ಕೂಲಲ್ಲಿ ಗೊಂಬೆ ಕೂರಿಸಿದ್ದು ನೋಡಿದ ತಕ್ಷಣ ನನಗಂತೂ ತುಂಬ ಖುಷಿಯಾಯಿತು, ವಾವ್ ಅನ್ನಿಸ್ತು. ನನ್ನ ಮಗಳಿಗೆ ನವರಾತ್ರಿ ಅಂದಾಗ ಡಾಂಡಿಯಾ ಅಂತ ಒಂದು ಗೊತ್ತಿತ್ತು, ಯಾಕಂದರೆ ಲಾಸ್ಟ್ ಇಯರ್ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಡಾಂಡಿಯಾ ಆಡೋದಕ್ಕೆ ಹೋಗಿದ್ವಿ. ಈ ವರ್ಷ ಅವ್ರ ಸ್ಕೂಲಲ್ಲಿ ಗೊಂಬೆ ಕೂರಿಸಿರೋದನ್ನ ನೋಡಿಬಿಟ್ಟು ನೆಕ್ಸ್ಟ್ ಇಯರ್ ಅವಳು ಜ್ಞಾಪನ ಇಟ್ಕೊಂಡು ಕೇಳ್ತಾಳೆ, ಅಮ್ಮ ಗೊಂಬೆ ಕೂರಿಸಿದ್ರಲ್ಲ ಅಂತ ಅವಳೇ ಜ್ಞಾಪನ ಮಾಡಿ ಕೇಳ್ತಾಳೆ. ಇದೊಂಥರ ಮಕ್ಕಳಿಗೆ ಒಳ್ಳೆಯದು ಅನ್ನಿಸ್ತು ನನಗೆ, ಯಾಕಂದರೆ ಅವ್ರಿಗೂ ಗೊತ್ತಾಗುತ್ತೆ ಈ ಹಬ್ಬದ ಮಹಾತ್ಮೆ ಏನು, ಹಬ್ಬದಲ್ಲಿ ಏನೇನು ಮಾಡ್ತಾರೆ, ಯಾತಕ್ಕೆ ಮಾಡ್ತಾರೆ ಅಂತ ಅವ್ರಿಗೂ ಸ್ವಲ್ಪ ಆದರೂ ಗೊತ್ತಾಗುತ್ತೆ. ಈ ಥರ ಮಾಡೋದ್ರಿಂದ ನಾವು ಅವ್ರಿಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ, ಬಟ್ ನೋಡಿದಾಗ ಅವ್ರಿಗೆ ತುಂಬ ಫಾಸ್ಟಾಗಿ ಗೊತ್ತಾಗುತ್ತೆ. ಹಾಗೆ ತುಂಬ ದಿನದ ತನಕ ಅವರು ಗ್ಯಾಪ್ನ ಕೂಡ ಇಟ್ಕೊಳ್ತಾರೆ. ನೆಕ್ಸ್ಟ್ ಇಯರ್ ಕೂಡ ನೆಕ್ಸ್ಟ್ ಟೈಮ್ ಕೂಡ ಅವರು ಗೊಂಬೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಇದು ಈ ಹಬ್ಬದ್ದು ಅಂತ. ಸ್ಕೂಲ್ನ ಟೀಚರ್ಸ್ ಎಲ್ಲ ಸೇರಿ ಮಹಿಷಾಸುರ ಮರ್ದಿನಿಯ ಒಂದು ಕಥೆನ ನರೇಟ್ ಮಾಡಿದ್ರು. ಮಹಿಷಾಸುರ ತಪಸ್ ಮಾಡಿದ್ದು, ಅವನಿಗೆ ವರ ಕೊಟ್ಟಿದ್ದು, ಆಮೇಲೆ ಎಲ್ಲ ಜನಗಳಿಗೆ ದೇವತೆಗಳಿಗೆ ತುಂಬ ಹಿಂಸೆ ಕೊಟ್ಟಿದ್ದು, ಅದಾದಮೇಲೆ ಎಲ್ಲರೂ ಸೇರಿ ಬ್ರಹ್ಮ ವಿಷ್ಣು ಮಹೇಶ್ವರನ ಹತ್ರ ಹೋಗಿ ಬೇಡ್ಕೊಂಡಿದ್ದು ನಮಗೆ ಇವನಿಂದ ಮುಕ್ತಿ ಕೊಡಿಸು ಅಂತ. ಆಗ ಮೂರು ದೇವತೆಗಳು ಸೇರಿ ಒಂದು ಶಕ್ತಿನ ಸೃಷ್ಟಿ ಮಾಡಿ ಆ ಶಕ್ತಿನ ಮಹಿಷಾಸುರನ ಹತ್ರ ಕಳಿಸಿ ಅವನ್ನ ವಧೆ ಮಾಡಿದ್ದು ಎಲ್ಲನೂ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ಮಕ್ಕಳಿಗೆ ಕತೆ ಹೇಳಿದಾಗ ಅವ್ರಿಗೆ ಅಷ್ಟು ಗೊತ್ತಾಗದೇ ಇರ್ಬೋದು, ಬಟ್ ಈ ಥರ ಮಾಡಿ ತೋರಿಸಿದಾಗ ಅವ್ರಿಗೆ ಅಲ್ಪ ಸ್ವಲ್ಪ ಆದರೂ ಗೊತ್ತಾಗಿರುತ್ತೆ. 9 ದಿನಗಳ ಕಾಲ ಯುದ್ಧಾನ ಮಾಡಿ 10ನೇ ದಿನ ಅಂದರೆ ವಿಜಯದಶಮಿಯ ದಿನ ನಮ್ಮ ಚಾಮುಂಡೇಶ್ವರಿ ದುರ್ಗಾ ಅಥವಾ ಕಾಳಿ ಅಂತ ಏನು ಹೇಳ್ತೀವಿ ಅವರು ಮಹಿಷಾಸುರನ ವಧಿಸ್ತಾರೆ. ಅದಕ್ಕೋಸ್ಕರ ಮಹಿಷಾಸುರ ಮರ್ದಿನಿ ಅನ್ನೋ ಹೆಸರು ನಮ್ಮ ತಾಯಿಗೆ ಬರುತ್ತೆ. ಅದು ಇದೇ ನವರಾತ್ರಿಯಲ್ಲಿ ನಡೆಯುವಂಥ ಸನ್ನಿವೇಶ ಆಗಿರೋದ್ರಿಂದ ಈ ಟೈಮಲ್ಲಿ ಅವರು ಅದನ್ನು ನರೇಟ್ ಮಾಡಿ ತೋರಿಸಿದ್ದಾರೆ. ಮಹಿಷಾಸುರನ ವಧೆಯ ಕತೆ ಮುಗಿದ ಮೇಲೆ ನಮಗೆ ದಾಂಡಿಯಾ ಆಡೋದಕ್ಕೆ ಅರೇಂಜ್ ಮಾಡಿದರು. ಎಲ್ಲರೂ ಒಂದು ಸರ್ಕಲ್ಲಾಗಿ ನಿಲ್ಲಿಸ್ಬಿಟ್ಟು ಮ್ಯೂಸಿಕ್ ಹಾಕಿದ್ರು, ದಾಂಡಿಯಾ ಮ್ಯೂಸಿಕ್ಕು ಡ್ಯಾನ್ಸ್ ಮಾಡಿ ಅಂತ. ನಮ್ಮ ಮಕ್ಕಳನ್ನೆಲ್ಲ ಅಲ್ಲೇ ಕೂರಿಸ್ಕೊಂಡಿದ್ರು, ನಮ್ಮ ಜೊತೆ ಬಿಡಲಿಲ್ಲ. ಅವ್ರು ಬಂದರೆ ಅವ್ರಿಗೂ ಗೊತ್ತು ತಾಯಂದಿರಿಗೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ, ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅಂತ. ಹಾಗಾಗಿ ಮಕ್ಕಳನ್ನ ಅವರೇ ಕೂರಿಸ್ಕೊಂಡಿದ್ರು, ನಮಗೆ ನೀವು ಡಾಂಡಿಯಾ ಡ್ಯಾನ್ಸ್ ಮಾಡಿ ಅಂತ ಮ್ಯೂಸಿಕ್ ಹಾಕಿಬಿಟ್ರು. ನಮ್ಮ ಇಲ್ಲಿ ಡ್ಯಾನ್ಸ್ ಮಾಡಿರೋರಿಗೆ ಯಾರಿಗೂ ಡಾಂಡಿಯಾ ಡ್ಯಾನ್ಸ್ ಬರೋದಿಲ್ಲ, ಆದರೂ ಏನೋ ಒಂಥರ ಖುಷಿಯಾಗುತ್ತೆ ಆ ಮ್ಯೂಸಿಕ್ ಕೇಳಿದಾಗ ದಾಂಡಿಯಾದು. ಹಾಗಾಗಿ ಎಲ್ಲರೂ ಬರದೇ ಇದ್ದರೂ ಕೂಡ ಟ್ರೈ ಮಾಡೋಣ ಅಂತ ಒಂದು ಟ್ರೈ ಕೊಟ್ವಿ. ಫಾರ್ ಅ ಚೇಂಜ್ ಚೆನ್ನಾಗಿತ್ತು, ಖುಷಿಯಾಯಿತು. ಈ ದಾಂಡಿಯಾ ಏನಿದೆ ಅದು ಗುಜರಾತಲ್ಲಿ ತುಂಬ ಫೇಮಸ್ಸು, ಗರ್ಬಾ ಅಂತ ಆಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ನೋಡಿದಾಗ ಅಂತೂ ಅಷ್ಟೇ ಖುಷಿಯಾಗುತ್ತೆ, ಆ ಮ್ಯೂಸಿಕ್ಕು ಅಷ್ಟು ಚೆನ್ನಾಗಿರುತ್ತೆ, ಅವ್ರು ಡ್ಯಾನ್ಸ್ ಮಾಡೋದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಮಗೆ ಬರೋದಿಲ್ಲ, ಆದರೂ ಏನೋ ಒಂಥರ ಖುಷಿ ಮಾಡೋಣ ಅಂತ. ಎಲ್ಲ ಮಕ್ಕಳಿಗೂ ಡಾಂಡಿಯಾ ಸ್ಟಿಕ್ ಕೊಟ್ಟಿದ್ರು, ಎಲ್ಲರೂ ಪಾಪ ಅವ್ರಿಗೂ ಖುಷಿ, ಡ್ಯಾನ್ಸ್ ಮ್ಯೂಸಿಕ್ ಬರ್ತಾ ಇತ್ತು ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ, ಅವ್ರಿಗೂ ಸ್ಟೆಪ್ ಹಾಕಬೇಕು ಅಂತ ಕೋಲ್ ಇಟ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವ್ರ ಖುಷಿ ನೋಡಿದ್ರೆ ನಮಗೂ ಖುಷಿ ಆಗ್ತಾ ಇತ್ತು. ನನ್ನ ಮಗಳಂತೂ ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಮನೆಗೆ ಬರೋದಕ್ಕೆ ರೆಡಿ ಇರಲಿಲ್ಲ. ಬರಬೇಕಾದ್ರೆ ಹೇಳಿದೆ, ನಾನು ಮನೆಗೆ ಹೋದ್ಮೇಲೆ ನಿನಗೆ ನಾನು ನಿನ್ನ ಜೊತೆ ಆಟಾಡ್ತೀನಿ, ಈಗ ಎಲ್ಲರೂ ಹೋಗ್ತಾ ಇದ್ದಾರೆ ಬಾ ಅಂತ. ಆವಾಗಲೇ ಅವ್ಳು ನನ್ನ ಜೊತೆ ಮನೆಗೆ ಬಂದಿದ್ದು. ಆ್ಯಸ್ ಪ್ರಾಮಿಸ್ಡ್, ನನ್ನ ಮಗಳಿಗೆ ಸ್ಕೂಲಲ್ಲೇ ಪ್ರಾಮಿಸ್ ಮಾಡಿದ್ದೆ, ನಿನ್ನ ಮನೆಗೆ ಬಾ ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ. ಆವಾಗಲೇ ಅವಳು ಸ್ಕೂಲ್ ಬಿಟ್ಟು ಮನೆಗೆ ಬಂದಿದ್ದು. ಮನೆಗೆ ಬಂದ ತಕ್ಷಣ ನಾವು ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ನನಗೂ ಬರಲ್ಲ ಅವ್ರಿಗೂ ಬರಲ್ಲ, ಬಟ್ ಆ ಹಾಡು ಕೇಳ್ತಾ ಇದ್ದು ನಮಗೂ ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತಾ ಇತ್ತು, ಕೈಯಲ್ಲಿ ಕೋಲಿತ್ತು. ಸೊ ಡ್ಯಾನ್ಸ್ ಶುರು ಮಾಡಿದ್ವಿ. ಸ್ವಲ್ಪ ಸ್ಟೆಪ್ಪು ಅವಳು ನನಗೆ ಹೇಳ್ಕೊಡ್ತಾ ಇದ್ಲು, ಇನ್ನು ಸ್ವಲ್ಪ ಸ್ಟೆಪ್ಪು ನಾನು ಅವಳಿಗೆ ಹೇಳ್ಕೊಡ್ತಾ ಇದ್ದೆ.
ಇಷ್ಟು ನಮ್ಮ ದಾಂಡಿಯಾ ಡೇ ಸೆಲೆಬ್ರೇಷನ್ ಅವಳ ಸ್ಕೂಲಲ್ಲಿ ಆಯಿತು. ಹೇಗನ್ನಿಸ್ತು ಸ್ನೇಹಿತರೆ ನನ್ನ ಈ ವಿಡಿಯೋ? ದಿನ ಅದೇ ಕೆಲಸದ ಮಧ್ಯೆ, ದಿನ ಅದೇ ರೂಟೀನ್ ಮಧ್ಯೆ ಇದೇನೋ ಒಂಥರ ಚೇಂಜ್ ಆಗಿ ಚೆನ್ನಾಗಿತ್ತು, ಖುಷಿಯಾಯಿತು. ನಿಮಗೂ ಇದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.